ವಿದ್ಯಾರ್ಥಿಗಳೇ, ಇಲ್ಲಿ ಅಧ್ಯಾಯ 12 ಭಾರತದ ಒಂದು ಜನಸಂಖ್ಯೆಯ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಇಲ್ಲಿ ಮುಖ್ಯವಾಗಿ SSLC ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂತಹ ಸಮಾಜ ವಿಜ್ಞಾನ ಎಂಬ ಒಂದು ಅಧ್ಯಾಯ 12ನೇ ಪಾಠದಲ್ಲಿ ಇರುವಂತಹ ಸಂಪೂರ್ಣವಾದಂತಹ ಮುಖ್ಯಾಂಶಗಳನ್ನು, ಇಂಪಾರ್ಟೆಂಟ್ ಒಂದು ಅಂಶಗಳನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೇನೆ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ನೋಡಿ ಫ್ರೆಂಡ್ಸ್, ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ಇಲ್ಲಿ ನಾವು ಭಾರತದ ಜನಸಂಖ್ಯೆ ಗಾತ್ರದ ಬಗ್ಗೆ ಈ ಒಂದು ಪಾಠದಲ್ಲಿ ತಿಳಿದುಕೊಳ್ತೇವೆ. ಭಾರತದ ಜನಸಂಖ್ಯೆ ಬೆಳವಣಿಗೆ ಬಗ್ಗೆ ತಿಳಿದುಕೊಳ್ತೇವೆ. ಜನಸಂಖ್ಯೆ ಬೆಳವಣಿಗೆಗೆ ಕಾರಣಗಳು, ಜನಸಂಖ್ಯೆಯ ಹಂಚಿಕೆ ಮತ್ತು ಸಾಂದ್ರತೆ, ಜನಸಂಖ್ಯೆ ಹಂಚಿಕೆಯನ್ನು ನಿರ್ಧರಿಸುವ ಅಂಶಗಳ ಬಗ್ಗೆ ನಾವು ಈ ಒಂದು ಪಾಠದಲ್ಲಿ ತಿಳಿದುಕೊಳ್ತೇವೆ. ಹಾಗೆ ಇಲ್ಲಿ ನಾವು ಶುರು ಮಾಡೋಣ. ಬನ್ನಿ ಇವಾಗ ಇಲ್ಲಿ ಜನಸಂಖ್ಯೆಯ ಒಂದು ಗಾತ್ರ ಹೇಗಿರುತ್ತೆ ನೋಡಿ. ಇದಕ್ಕೆ ಸಂಬಂಧಪಟ್ಟಂತಹ ಎಷ್ಟೋ ಕ್ವಶನ್ಸ್ಗಳು ಬೋರ್ಡ್ ಪರೀಕ್ಷೆಗೆ ಬರ್ತದೆ, ಹಾಗೆ ಬಂದಿದ್ದಾಯೂ ಕೂಡ. ಇದೇ SSLC ಸೋಷಲ್ ಸೈನ್ಸ್ ಸಂಪೂರ್ಣ ಎಲ್ಲ ಒಂದು ಪಾಠಗಳ ನೋಟ್ಸ್ಗಳನ್ನು ನಾನು ಬಿಟ್ಟಿದ್ದೇನೆ. ಟೀಚ್ ಆರ್ಕೆ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಓಪನ್ ಮಾಡಿದರೆ ನಿಮಗೆ ಎಲ್ಲ ವಿಷಯದ ಬಗ್ಗೆ ನೋಟ್ಸ್ ಸಿಗುತ್ತೆ. ಓಕೆ, ಶುರು ಮಾಡೋಣ ಬನ್ನಿ. ಜನಸಂಖ್ಯೆಯ ಗಾತ್ರ ನಿಗದಿತದ ಪ್ರದೇಶವೊಂದರಲ್ಲಿ ವಾಸಿಸುವ ಜನರ ಒಟ್ಟು ಸಂಖ್ಯೆಗೆ ಜನಸಂಖ್ಯೆ ಅಂತ ನಾವು ಹೇಳ್ತೀವಿ. ಹೌದಾ? ಪ್ರಪಂಚದಲ್ಲಿ ಚೀನಾದ ತರುವಾಯ ಭಾರತವು ಎರಡನೇ ಜನಭರಿತ ದೇಶವಾಗಿದೆ. ಹೌದಾ? ಓಕೆ, ಪ್ರಪಂಚದಲ್ಲಿ ಚೀನಾದ ತರುವಾಯ ಭಾರತವು ಎರಡನೆಯ ಜನಭರಿತ ದೇಶವಾಗಿದೆ. 2011ರ ಒಂದು ಜನಗಣತಿಯಂತೆ ಭಾರತದ ಒಟ್ಟು ಜನಸಂಖ್ಯೆ 121.01 ಕೋಟಿಯಾಗಿದೆ 2011ರ ಪ್ರಕಾರ. ಓಕೆ, ಪ್ರಪಂಚದ ಭೂ ಪ್ರದೇಶದಲ್ಲಿ 24%ರಷ್ಟು ಭಾಗವುಳ್ಳ ಭಾರತದ ಜನಸಂಖ್ಯೆ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ 17.5% ಭಾಗವಾಗಿದೆ. 17.5% ಭಾಗವಾಗಿದೆ. ಓಕೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಜನಸಂಖ್ಯೆ ಬೆಳವಣಿಗೆ ನೋಡೋಣ. ಕಳೆದ ಶತಮಾನದ ಆರಂಭದಲ್ಲಿ ಅಂದರೆ 1901ರಿಂದ 1921ರವರೆಗೆ ಭಾರತದ ಒಂದು ಜನಸಂಖ್ಯೆ ಬೆಳವಣಿಗೆಯು ನಿಧಾನದ ಗತಿಯಲ್ಲಿರ್ತಾ ಇತ್ತು. ಆದರೆ ಇದಕ್ಕೆ ಅಧಿಕ ಮರಣದರ ಮುಖ್ಯ ಕಾರಣ ನೋಡಿ, ಇಲ್ಲಿ ಅಧಿಕ ಒಂದು ಮರಣದರ ಆಗಿಬಿಟ್ರೆ ಅಲ್ಲಿ ಆಟೋಮೆಟಿಕಲಿ ಏನಾಗಿಬಿಡುತ್ತಂದರೆ ಭಾರತದ ಜನಸಂಖ್ಯೆ ಬೆಳವಣಿಗೆಯು ನಿಧಾನದ ಒಂದು ಗತಿಯಲ್ಲಿರುತ್ತದೆ. ಹೌದಾ? ಇಲ್ಲಿ ಮಾರಣಾಂತಿಕ ಕಾಯಿಲೆ ಮತ್ತು ವೈದ್ಯಕೀಯ ಸೌಲಭ್ಯಗಳ ಕೊರತೆಯಿಂದಾಗಿ ಮರಣ ದರ ಹೆಚ್ಚಾಗುತ್ತೆ. ಯಾವಾಗಲೂ ಮರಣ ದರ ಹೆಚ್ಚಾಗಲಿಕ್ಕೆ ಕಾರಣವೇನೆಂದರೆ ಇಲ್ಲಿ ಮಾರಣಾಂತಿಕ ಕಾಯಿಲೆ ಬಂದುಬಿಡುತ್ತೆ ಮತ್ತು ವೈದ್ಯಕೀಯ ಸೌಲಭ್ಯಗಳ ಕೊರತೆ ಇರುತ್ತೆ. ಉದಾಹರಣೆಗೆ ಎಕ್ಸಾಂಪಲ್ ನೋಡಿ, ಇವಾಗ ಕೊರೋನಾ ಬಂದುಬಿಟ್ಟಿದೆ. ಹೌದಾ? ಕೊರೋನಾ ಬಂದಿದೆ, ಇನ್ನೂ ಕೂಡ ಔಷಧಿ ಇಲ್ಲ. ಈ ರೀತಿಯಲ್ಲಿ ನಾವು ಮಾರಣಾಂತಿಕ ಕಾಯಿಲೆ ಬಂದುಬಿಟ್ರೆ ಆಟೋಮೆಟಿಕ್ ಜನ ಸತ್ತುಬಿಡ್ತಾರೆ, ಆಗ ಮರಣ ದರ ಒಂದು ಹೆಚ್ಚಾಗಿಬಿಡುತ್ತೆ. 1951 ಒಂದು ಅವಧಿಯನ್ನು ಸಾಧಾರಣ ಜನಸಂಖ್ಯೆ ಬೆಳವಣಿಗೆ ಕಾಲವೆಂದು ನಾವು ಪರಿಗಣಿಸಲಾಗಿರುತ್ತೆ. ಹೌದಾ? ಹಾಗೆ ಇದಕ್ಕೆ ಭಯಂಕರ ಪಿಡುಗುಗಳ ಒಂದು ನಿಯಂತ್ರಣ, ವೈದ್ಯಕೀಯ ಸೌಲಭ್ಯದಲ್ಲಿ ಸುಧಾರಣೆ ಹಾಗೂ ನೈರ್ಮಲೀಕರಣ ನಿರ್ವಹಣೆಗಳಿಂದಾಗಿ ಇಲ್ಲಿ ಮರಣ ದರ ಇಲ್ಲಿ ಇಳಿಕೆಯಾದದ್ದು ಮುಖ್ಯ ಕಾರಣ ಆಗುತ್ತೆ. ಹೌದಾ? ಇಲ್ಲಿ ನಿಯಂತ್ರಣ ಮಾಡಬೇಕಾಗುತ್ತೆ, ಪಿಡುಗುಗಳ ನಿಯಂತ್ರಣ ಮಾಡಬೇಕು, ವೈದ್ಯಕೀಯ ಸೌಲಭ್ಯಗಳನ್ನು ಕೊಡಬೇಕಾಗುತ್ತೆ, ಸುಧಾರಣೆ ಮಾಡಬೇಕಾಗುತ್ತೆ, ನೈರ್ಮಲೀಕರಣ ಸುಧಾರಣೆ ಮಾಡಬೇಕಾಗುತ್ತೆ. ಹೌದಾ? ಇವೆಲ್ಲ ಮಾಡೋದ್ರಿಂದ ಇಲ್ಲಿ ಮರಣ ದರದಲ್ಲಿ ಏನಾಗುತ್ತೆ, ಆಟೋಮೆಟಿಕಲಿ ಇಳಿಕೆಯಾಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ನೋಡಿ. 1951 ಅವಧಿಯಲ್ಲಿ ಜನಸಂಖ್ಯೆ ಬೆಳವಣಿಗೆ ದರವು ತ್ವರಿತವಾಗಿ ಬಿಡುತ್ತೆ. ಸುಮಾರು 3 ಪಟ್ಟು ಜನಸಂಖ್ಯೆ ಹೆಚ್ಚಾಗುತ್ತೆ. ಯಾವುದರಲ್ಲಿ? 1951ರಿಂದ 1991ರಲ್ಲಿ ಜನಸಂಖ್ಯೆ ಅತಿ ವೇಗವಾಗಿ ಬೆಳವಣಿಗೆ ಆಗಿಬಿಡುತ್ತೆ. ಕಾರಣವೇನೆಂದರೆ ಮರಣ ದರದಲ್ಲಿ ಏನಾಗಿಬಿಟ್ಟಿರ್ತದೆ, ಇಳಿತವಾಗಿ ಬಿಡುತ್ತೆ. ಎಲ್ಲ ಸೌಕರ್ಯಗಳು ಇದ್ದುಬಿಡ್ತವೆ, ಸೌಕರ್ಯ ಅವು ಇವು ಎಲ್ಲ ಇದ್ಬಿಟ್ಟಿತ್ತು, ಎಲ್ಲ ಸೌಕರ್ಯಗಳು ಆಗಿಬಿಟ್ಟಿತ್ತು. ಹಾಗಾಗಿ ಆಟೋಮೆಟಿಕಲಿ ಜನಸಂಖ್ಯೆ ಏನಾಗಿಬಿಡ್ತು, ಹೆಚ್ಚಾಗಿಬಿಡ್ತು.
ಪ್ರತಿಯಾಗಿ ಜನನ ಒಂದು ದರದ ಹೆಚ್ಚಳ ಮುಂದುವರೆದಿದ್ದು 1981 ನಂತರ ಜನಸಂಖ್ಯೆಯ ಬೆಳವಣಿಗೆಯಲ್ಲಿ ಇಳಿತ ಆರಂಭಗೊಂಡಿತು. ಮತ್ತೆ ಇಲ್ಲಿ 1981 ನಂತರ ಮತ್ತೆ ಜನಸಂಖ್ಯೆ ಇಳಿಕೆಯಾಗಿತ್ತು. ಅದು 1981 ಶೇಕಡ 24.7% 2011 ಎಷ್ಟಾಯ್ತಪ್ಪ ಅಂದರೆ 17.64% ಇಳಿಕೆಯಾಗಿತ್ತು ನೋಡಿ. ಓಕೆ, 17.64% ಇಳಿಕೆಯಾಗಿತ್ತು. ಓಕೆ, ನೆಕ್ಸ್ಟ್ ಜನಸಂಖ್ಯೆಯ ಬೆಳವಣಿಗೆಗೆ ಕಾರಣಗಳೇನೆಂದರೆ ಜನಸಂಖ್ಯೆಯ ಬೆಳವಣಿಗೆಗೆ ಕಾರಣಗಳು ನೋಡಿ, ಭಾರತದ ಒಂದು ಜನಸಂಖ್ಯೆಯ ಬೆಳವಣಿಗೆಗೆ ಅನೇಕ ಕಾರಣಗಳಿರ್ತವೆ. ಅವುಗಳಲ್ಲಿ ಪ್ರಮುಖವಾದಂತಹ ಒಂದು ಅಂಶಗಳನ್ನು ನೋಡೋಣ. ಇಲ್ಲಿ ನೋಡಿ, ಅಧಿಕ ಜನನ ದರ, ಹೌದಾ, ಇದು ಒಂದು ಭಾರತದಲ್ಲಿ ಜನಸಂಖ್ಯೆಯು ಶೀಘ್ರಗತಿಯಲ್ಲಿ ಬೆಳೆಯಲು ಪ್ರಮುಖ ಅಂಶವಾಗಿರುತ್ತೆ. ಹೌದಾ, ಬಾಲ್ಯ ಧಾರ್ಮಿಕ ಮತ್ತು ಸಾಮಾಜಿಕ ಮೂಢನಂಬಿಕೆಗಳು, ಹೌದಾ, ಬಹುಪತ್ನಿತ್ವ, ಬಡತನ, ಅನಕ್ಷರತೆ, ಉಷ್ಣವಲಯದ ವಾಯುಗುಣ ಮೊದಲಾದವು ಒಂದು ಜನನ ದರ ಹೆಚ್ಚಾಗಲು ಕಾರಣ ಆಗಿರುತ್ತೆ. ಹೌದಾ, ನೆಕ್ಸ್ಟ್ ನೋಡೋಣ, ಕಡಿಮೆ ಮರಣ ದರ, ಇದು ಭಾರತದ ಒಂದು ಜನಸಂಖ್ಯೆಯ ಬೆಳವಣಿಗೆಗೆ ಮತ್ತೊಂದು ಕಾರಣವಾಗಿರುತ್ತೆ. ವೈದ್ಯಕೀಯ ಸೌಲಭ್ಯದಲ್ಲಿ ಸುಧಾರಣೆ, ಹಾಗೆ ಪ್ರಾಣಾಂತಿಕ ಒಂದು ಸಾಂಕ್ರಾಮಿಕ ಪಿಡುಗುಗಳ ನಿಯಂತ್ರಣವಾಗಿರುತ್ತೆ, ಶಿಶು ಮರಣದಲ್ಲಿ ಕುಸಿತವಾಗಿರುತ್ತೆ, ಶಿಕ್ಷಣದ ಪ್ರಗತಿ ಇತ್ಯಾದಿಗಳಿಂದ ಮರಣ ದರದಲ್ಲಿ ಇಳಿತವಾಗುತ್ತಾ ಬಂದಿರುತ್ತೆ. ಹೌದಾ, ಕಡಿಮೆ ಮರಣ ದರ ಆಗಿರುತ್ತೆ ನೋಡಿ, ಕಡಿಮೆ ಮರಣ ದರ ಇದು ಭಾರತದ ಒಂದು ಜನಸಂಖ್ಯೆ ಬೆಳವಣಿಗೆ ಮತ್ತೊಂದು ಕಾರಣವಾಗಿರುತ್ತೆ. ಕಡಿಮೆ ಮರಣ ದರ ನೆನಪಿಟ್ಕೊಳ್ಳಿ. ವೈದ್ಯಕೀಯ ಸೌಲಭ್ಯದಲ್ಲಿ ಸುಧಾರಣೆ ಆಗಿರುತ್ತೆ, ಪ್ರಾಣಾಂತಿಕ ಸಾಂಕ್ರಾಮಿಕ ಪಿಡುಗುಗಳ ನಿಯಂತ್ರಣವಾಗಿರುತ್ತೆ, ಶಿಶು ಮರಣದಲ್ಲಿ ಕುಸಿತವಾಗಿರುತ್ತೆ, ಶಿಕ್ಷಣದ ಪ್ರಗತಿ ಇತ್ಯಾದಿಗಳಿಂದ ಇಲ್ಲಿ ಮರಣ ದರದಲ್ಲಿ ಇಳಿತವಾಗುತ್ತಾ ಬಂದಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಜನಸಂಖ್ಯೆಯ ಒಂದು ಬೆಳವಣಿಗೆಯ ಪರಿಣಾಮಗಳನ್ನು ನೋಡೋಣ. ಜನಸಂಖ್ಯೆಯ ಶೀಘ್ರಗತಿ ಬೆಳವಣಿಗೆಯಿಂದ ಹಲವು ಸಮಸ್ಯೆಗಳು ಉದ್ಭವಿಸ್ತವೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ನಿರುದ್ಯೋಗ, ಆಹಾರದ ಕೊರತೆ ಮತ್ತು ಅಪೌಷ್ಟಿಕತೆ, ಹೆಚ್ಚು ಸಾಮಾಜಿಕ ಹೊಣೆ ಮತ್ತು ಮೂಲ ಸೌಲಭ್ಯಗಳ ಕೊರತೆ ಆಗಿರುತ್ತೆ, ಕಡಿಮೆ ತಲಾದಾಯ, ನಿಧಾನಗತಿಯ ಆರ್ಥಿಕ ಅಭಿವೃದ್ಧಿ, ಬಡತನ, ಜೀವನ ಮಟ್ಟದಲ್ಲಿ ಕುಸಿತವಾಗಿರುತ್ತೆ, ಪರಿಸರ ಮಾಲಿನ್ಯ ಆಗಿರುತ್ತೆ, ರಾಜಕೀಯ ಅರಾಜಕತೆ ಇತ್ಯಾದಿ ಆಗಿರುತ್ತೆ. ಹೌದಾ, ಹಾಗೆ ಒಂದು ಜನಸಂಖ್ಯೆ ಬೆಳವಣಿಗೆಯ ಒಂದು ನಿಯಂತ್ರಣ ಕ್ರಮಗಳನ್ನು ನೋಡೋಣ. ಹೌದಾ, ಜನಸಂಖ್ಯೆ ಬೆಳವಣಿಗೆಯ ನಿಯಂತ್ರಣ ಕ್ರಮಗಳನ್ನು ನೋಡೋಣ. ಹೌದಾ, ಇಲ್ಲಿ ಭಾರತ ಸರ್ಕಾರವು ದೇಶದ ಜನ ಸಂಖ್ಯಾ ಬೆಳವಣಿಗೆಯನ್ನು ನಿಯಂತ್ರಿಸಲು ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಹೌದಲ್ವ, ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಕುಟುಂಬ, ಹೌದಾ, ಕುಟುಂಬ ಯೋಜನೆ, ಮಹಿಳಾ ಕಲ್ಯಾಣ ಯೋಜನೆ, ಪ್ರಚಾರ ಮತ್ತು ಜಾಹೀರಾತು, ಗ್ರಾಮೀಣ ಪ್ರದೇಶದ ಜನರಲ್ಲಿ ಜನಸಂಖ್ಯೆ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸೋದಾಗಿರುತ್ತೆ. ಹೌದಲ್ವಾ, ಓಕೆ, ನೆಕ್ಸ್ಟ್ ನೋಡೋಣ, ಜನಸಂಖ್ಯೆ ಹಂಚಿಕೆ ನೋಡೋಣ. ಭಾರತದಲ್ಲಿ ಜನಸಂಖ್ಯೆ ಹಂಚಿಕೆ ಎಲ್ಲೆಡೆಗೂ ಸಮಾನವಾಗಿಲ್ಲ. ಹೌದಲ್ವಾ, ಯಾಕಂದರೆ ಅದಕ್ಕೆ ವಿವಿಧ ಭೌಗೋಳಿಕ ಮತ್ತು ಸಾಂಸ್ಕೃತಿಕ ಅಂಶಗಳು ಕಾರಣವಾಗಿರ್ತವೆ. ಹೌದಾ, ಇಲ್ಲಿ ರಾಜ್ಯಗಳಲ್ಲಿ ಉತ್ತರ ಪ್ರದೇಶವು ಅಧಿಕ ಜನಸಂಖ್ಯೆ ಉಳ್ಳದಾಗಿದೆ. ಹೌದಾ, ನೋಡಿ, ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಇಲ್ಲಿ ಜನಸಂಖ್ಯೆಯನ್ನು ಹೊಂದಿದ ಒಂದು ರಾಜ್ಯ ಯಾವುದಂದರೆ ಅದು ಉತ್ತರ ಪ್ರದೇಶ. 1995 ಇದಕ್ಕೆ ಪ್ರತಿಯಾಗಿ ಸಿಕ್ಕಿಂ ಅತಿ ಕಡಿಮೆ ಜನಸಂಖ್ಯೆ ಉಳ್ಳ ರಾಜ್ಯವಾಗಿರುತ್ತೆ, 6.1 lakh. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದೆಹಲಿಯು ಅತ್ಯಧಿಕ ಜನಸಂಖ್ಯೆ 1.67 crore ಹೊಂದಿದೆ. ಅದರ ಲಕ್ಷದ್ವೀಪವು ಅತಿ ಕಡಿಮೆ 64,429 ಜನಸಂಖ್ಯೆ ಉಳ್ಳದಾಗಿರುತ್ತೆ. ಹೌದಾ, ನೆನಪಿಟ್ಟುಕೊಳ್ಬೇಕು. ಭಾರತದ ವಿರಳ ಜನಸಂಖ್ಯೆ ಉಳ್ಳ ಪ್ರದೇಶಗಳೆಂದರೆ ಹಿಮಾಲಯ ಪರ್ವತ ಪ್ರದೇಶ, ಕೇಂದ್ರದ ಒಂದು ಎತ್ತರ ಪ್ರದೇಶ, ಥಾರ್ ಮರುಭೂಮಿ ಮತ್ತು ದ್ವೀಪಗಳು. ಇದಕ್ಕೆ ಪ್ರತಿಯಾಗಿ ಜನಭರಿತ ಪ್ರದೇಶಗಳು ಗಂಗಾ ನದಿ ಬಯಲು, ಕರಾವಳಿ ಪ್ರದೇಶಗಳು ಮತ್ತು ಕೈಗಾರಿಕಾ ನಗರ ಪ್ರದೇಶಗಳಲ್ಲಿವೆ. ಹೌದಾ, ನೆಕ್ಸ್ಟ್ ಜನಸಾಂದ್ರತೆ ನೋಡಿ, ಪ್ರತಿ ಚದರ ಕಿಲೋಮೀಟರ್ನಲ್ಲಿ ವಾಸಿಸುವ ಜನರ ಸಂಖ್ಯೆಗೆ
ಜನಸಾಂದ್ರತೆ ಎಂದು ಕರೆಯಲಾಗಿದೆ. 2011 ಒಂದು ಜನಗಣತಿಯಂತೆ ಭಾರತದ ಸರಾಸರಿ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ 382 ಜನರು. ಬಿಹಾರ್ ರಾಜ್ಯವು ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿದೆ. ಈ ರಾಜ್ಯದ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರಿಗೆ 1102 ಜನರು. ಇದಕ್ಕೆ ಪ್ರತಿಯಾಗಿ ಪ್ರತಿ ಚದರ ಕಿಲೋಮೀಟರಿಗೆ 17 ಜನರುಳ್ಳ ಅರುಣಾಚಲ ಪ್ರದೇಶದಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಇದೆ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರತಿ ಚದರ ಕಿಲೋಮೀಟರಿಗೆ 11,297 ಜನರುಳ್ಳ ದೆಹಲಿಯು ಅಧಿಕ ಜನಸಾಂದ್ರತೆ ಉಳ್ಳದ್ದು. ಇದಕ್ಕೆ ಪ್ರತಿಯಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಡಿಮೆ ಜನಸಾಂದ್ರತೆ 463 ಇದೆ. ಇಲ್ಲಿ ಜನಸಾಂದ್ರತೆಯನ್ನಾಧರಿಸಿ ಭಾರತವನ್ನು ಮೂರು ವಲಯಗಳನ್ನಾಗಿ ವಿಂಗಡಿಸಬಹುದು. ಹೌದಾ? ಅಧಿಕ ಜನಸಾಂದ್ರತೆ ಪ್ರದೇಶಗಳು, ಸಾಧಾರಣ ಜನಸಾಂದ್ರತೆ ಪ್ರದೇಶಗಳು, ಕಡಿಮೆ ಜನಸಾಂದ್ರತೆ ಪ್ರದೇಶಗಳು ಇದ್ದಾವೆ. ಹೌದಲ್ವಾ? ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಅಧಿಕ ಜನಸಾಂದ್ರತೆ ಪ್ರದೇಶಗಳನ್ನು ನೋಡುವ. ಇಲ್ಲಿ ಪ್ರತಿ ಚದರ ಕಿಲೋಮೀಟರಿಗೆ 501 ಹೆಚ್ಚು ಜನರು ವಾಸಿಸುವ ಪ್ರದೇಶಗಳನ್ನೊಳಗೊಂಡಿವೆ. ಹೌದಾ? ಉತ್ತರದ ಒಂದು ಮೈದಾನಗಳು, ಪಶ್ಚಿಮ ಮತ್ತು ಪೂರ್ವ ಕರಾವಳಿ ಪ್ರದೇಶಗಳು ಅಧಿಕ ಜನಸಾಂದ್ರತೆ ಉಳ್ಳವು ಇವು. ಹೌದಾ? ಈ ಪ್ರದೇಶಗಳಲ್ಲಿ ಬಿಹಾರ 1102, ಪಶ್ಚಿಮ ಬಂಗಾಳ 1030, ಕೇರಳ 859, ಉತ್ತರ ಪ್ರದೇಶ 828. ನೋಡಿ, ಅಧಿಕ ಜನಸಾಂದ್ರತೆ ಪ್ರದೇಶಗಳಿವು. ಹಾಂ, ಒಂದು ಚದರ ಕಿಲೋಮೀಟರಿಗೆ ನೋಡಿ, ಬಿಹಾರದಲ್ಲಿ 1102 ಜನರು ಬದುಕ್ತಾರೆ, ವಾಸಿಸ್ತಾರೆ. ಪಶ್ಚಿಮ ಬಂಗಾಳದಲ್ಲಿ 1030 ಜನರು ವಾಸಿಸ್ತಾರೆ. ಕೇರಳ 859 ಜನರು ವಾಸಿಸ್ತಾರೆ. ಉತ್ತರ ಪ್ರದೇಶದಲ್ಲಿ 828 ಜನರು. ಹರಿಯಾಣದಲ್ಲಿ 573, ಪಂಜಾಬ್ 550, ತಮಿಳ್ನಾಡು 555 ರಾಜ್ಯಗಳು ಇಲ್ಲಿ ವಾಸಿಸ್ತಾರೆ. ಇಲ್ಲಿನ ಅಧಿಕ ಜನಸಾಂದ್ರತೆಗೆ ಫಲವತ್ತಾದ ಮಣ್ಣು ಯಾವುದಪ್ಪ ಅಂದರೆ ನೀರಾವರಿ, ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿ ಪ್ರಮುಖ ಕಾರಣಗಳಾಗಿರ್ತವೆ. ಇಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದೆಹಲಿ, ಇಲ್ಲಿ ಅಧಿಕ ಜನಸಾಂದ್ರತೆಗೆ ಕಾರಣವೇನೆಂದರೆ ಫಲವತ್ತಾದ ಮಣ್ಣು ಇರುತ್ತೆ ಈ ಜಾಗದಲ್ಲಿ. ಹಾಗಾಗಿ ಅಲ್ಲಿ ಹೋಗಿ ಜನರು ಏನಾಗಿರ್ತಾರೆ, ವಾಸ ಮಾಡ್ತಾರೆ. ಮತ್ತು ನೀರಾವರಿಗೆ ತುಂಬ ಸಹಾಯವಾಗಿರುತ್ತೆ, ಅಲ್ಲಿ ಸಾರಿಗೆ ಸಂಪರ್ಕಗಳು ಅಭಿವೃದ್ಧಿಯಾಗಿರ್ತವೆ. ಹಾಗಾಗಿ ಅಲ್ಲಿ ಹೋಗಿ ಜನರು ವಾಸ ಮಾಡ್ತಾ ಇರ್ತಾರೆ. ನೆಕ್ಸ್ಟ್, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದೆಹಲಿ 17,297 ಜನರು ವಾಸ ಮಾಡ್ತಾರೆ. ನೋಡಿ, ಚಂಡೀಗಢದಲ್ಲಿ 9,252 ಜನರು, ಪುದುಚೇರಿಯಲ್ಲಿ 2,592 ಜನರು ವಾಸ ಮಾಡ್ತಾರೆ, ದಾಮನ್ ದಿಯುವಲ್ಲಿ 2,169 ಜನರು ವಾಸ ಮಾಡ್ತಾರೆ, ಲಕ್ಷದ್ವೀಪಗಳಲ್ಲಿ 2,113 ಜನರು ವಾಸ ಮಾಡ್ತಾರೆ. ದಾದರ್ ನಾಗರ್ ಹವೇಲಿಗಳು ಅಧಿಕ ಸಾಂದ್ರತೆ ಉಳ್ಳವು. ಈ ವಲಯವಲ್ಲವೇ ಕೆಲವು ಕೈಗಾರಿಕಾ ಮತ್ತು ವಾಣಿಜ್ಯ ನಗರಗಳಲ್ಲಿಯೂ ಕೂಡ ಜನಸಾಂದ್ರತೆ ಹೆಚ್ಚಾಗಿದೆ. ಉದಾಹರಣೆ ಮುಂಬೈ, ಬೆಂಗಳೂರು, ಚೆನ್ನೈ, ಕೋಲ್ಕತ್ತಾ, ಪುಣೆ ಇತ್ಯಾದಿ. ಸಾಧಾರಣ ಜನಸಾಂದ್ರತೆ ಪ್ರದೇಶಗಳು ಇವು ನೋಡಿ. ಪ್ರತಿ ಚದರ ಕಿಲೋಮೀಟರಿಗೆ 251,500 ಜನರು ವಾಸಿಸುವ ಭಾಗಗಳನ್ನೊಳಗೊಂಡಿವೆ. ಹೌದಾ? ಅವುಗಳೆಂದರೆ ಜಾರ್ಖಂಡ್ 414. ಹೌದಾ? ಸಾಧಾರಣ ಜನಸಾಂದ್ರತೆ ಉಳ್ಳ ಪ್ರದೇಶಗಳನ್ನು ನೋಡೋಣ ನಾವು. ಓಕೆ, ಇಲ್ಲಿ ಜಾರ್ಖಂಡ್ 414 ಜನರು ವಾಸ ಮಾಡ್ತಾರೆ, ಅಸ್ಸಾಂ 397 ಜನರು ವಾಸ ಮಾಡ್ತಾರೆ, ಗೋವಾದಲ್ಲಿ 394 ಜನರು ಒಂದು ಚದರ ಕಿಲೋಮೀಟ್ರಿಗೆ ವಾಸ ಮಾಡ್ತಾರೆ, ಮಹಾರಾಷ್ಟ್ರದಲ್ಲಿ 365 ಜನರು, ತ್ರಿಪುರ 350, ಕರ್ನಾಟಕ 319 ಜನರು ವಾಸ ಮಾಡ್ತಾರೆ, ಆಂಧ್ರ ಪ್ರದೇಶ 308, ಗುಜರಾತ್ 308 ಮತ್ತು ಒಡಿಶಾ 869 ಜನರು ವಾಸ ಮಾಡ್ತಾರೆ. ಇಲ್ಲಿನ ಸಾಧಾರಣ ಜನಸಾಂದ್ರತೆ ಖನಿಜ ಸಂಪತ್ತು ಮತ್ತು ಲೋಹಾಧಾರಿತ ಉದ್ಯಮಗಳ ಅಭಿವೃದ್ಧಿ ಮತ್ತು ಮುಖ್ಯ ಕಾರಣಗಳಾಗಿರ್ತವೆ. ಇಲ್ಲಿ ಕಡಿಮೆ ಜನಸಾಂದ್ರತೆ ಪ್ರದೇಶಗಳನ್ನು ನೋಡೋಣ. ಪ್ರತಿ ಚದರ ಕಿಲೋಮೀಟರ್ಗೆ 850 ಕಡಿಮೆ ಜನರು ವಾಸಿಸುವ ಭಾಗಗಳು ಈ ವಲಯಕ್ಕೆ ಸೇರುತ್ತವೆ. ಉದಾಹರಣೆ ಮಧ್ಯಪ್ರದೇಶ 136, ರಾಜಸ್ಥಾನ 201, ಉತ್ತರಾಖಂಡ 189, ಛತ್ತೀಸ್ಗಢ 189, ಮೇಘಾಲಯ 132, ಹಿಮಾಚಲ ಪ್ರದೇಶ 123, ಮಣಿಪುರ 122, ನಾಗಾಲ್ಯಾಂಡ್ 119, ಜಮ್ಮು ಕಾಶ್ಮೀರ 124, ಸಿಕ್ಕಿಂ 86, ಅಂಡಮಾನ್ ನಿಕೋಬಾರ್ ದ್ವೀಪಗಳು 46 ಮತ್ತು ಅರುಣಾಚಲ ಪ್ರದೇಶ 17. ಪರ್ವತ ಬೆಟ್ಟ ಗುಡ್ಡಗಳ ಭಾಗಗಳು, ಅರಣ್ಯ ಪ್ರದೇಶ, ಕನಿಷ್ಠ ಉಷ್ಣಾಂಶವುಳ್ಳ ಅಥವಾ ಅರೆ ಮರುಭೂಮಿ ವಾಯುಗುಣಗಳು ಕಡಿಮೆ ಜನಸಾಂದ್ರತೆಗೆ ಕಾರಣಗಳಾಗಿರ್ತವೆ ಇಲ್ಲಿ. ಹೌದಲ್ವಾ?
ಇಲ್ಲಿ ಜನಸಂಖ್ಯೆ ಹಂಚಿಕೆಯನ್ನು ನಿಯಂತ್ರಿಸುವ ಅಂಶಗಳನ್ನು ನೋಡೋಣ ನಾನು. ಹೌದಾ, ಇಲ್ಲಿ ಜನಸಂಖ್ಯೆ ಹಂಚಿಕೆಯನ್ನು ನಿಯಂತ್ರಿಸುವ ಅಂಶಗಳು ಯಾವುದಪ್ಪ ಅಂದರೆ ಮೇಲ್ಮೈ ಲಕ್ಷಣಗಳು. ಹೌದಾ, ಒಂದು ಮೇಲ್ಮೈ ಲಕ್ಷಣಗಳು, ಸೆಕೆಂಡ್ ಒನ್ ವಾಯುಗುಣ, ಥರ್ಡ್ ಒನ್ ಮಣ್ಣು, ಆಮೇಲೆ ಸಂಪನ್ಮೂಲಗಳು, ಕೈಗಾರಿಕೆ ಮತ್ತು ವಾಣಿಜ್ಯೋದ್ಯಮಗಳು, ಇವು ಮೇನ್ ಇಂಪಾರ್ಟೆಂಟಾಗಿ ಇಲ್ಲಿ ಒಂದು ಇಲ್ಲಿ ಜನಸಂಖ್ಯೆ ಹಂಚಿಕೆಯನ್ನು ನಿಯಂತ್ರಿಸುವ ಒಂದು ಅಂಶಗಳು ಆಗಿದ್ದಾವೆ. ಹೌದಾ, ಓಕೆ, ಮೇನ್ ಇಂಪಾರ್ಟೆಂಟು. ಇಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದೇವೆ. ಹೌದಾ, ಇಲ್ಲಿ ನೋಡಿ, 2011 ಜನಗತಿಯಂತೆ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ನಿಮಗೆ ಇದರಲ್ಲೇ ಪಾಠದಲ್ಲಿ ಹೇಳಿದ್ದೇನೆ. ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಎಷ್ಟು ಭಾಗ ಭಾರತದಲ್ಲಿದೆ ಅಂತಲೂ ಕೂಡ ಹೇಳಿದ್ದೇನೆ. ಭಾರತದ ಜನಭರಿತವಾದ ರಾಜ್ಯ ಯಾವುದೋ ಕೂಡ ಹೇಳಿದ್ದೇನೆ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಡ್ಯಾಶ್ ಅತಿ ಕಡಿಮೆ ಜನಸಂಖ್ಯೆ ಯಾವುದು ಹೊಂದಿದೆ, ಭಾರತದ ಅತಿ ಕಡಿಮೆ ಜನಸಾಂದ್ರತೆ ಉಳ್ಳ ರಾಜ್ಯ ಯಾವುದು ಅಂತಲೂ ಕೂಡ ನಾನು ಹೇಳಿದ್ದೇನೆ. ಜಸ್ಟ್ ಜನಸಂಖ್ಯೆ ಎಂದರೇನು, ಜನಸಾಂದ್ರತೆ, ಇವೆಲ್ಲ ತುಂಬ ಈಸಿ ಇದ್ದಾವೆ. ಓಕೆ, ಥ್ಯಾಂಕ್ ಯು. ಮುಂದಿನ ಪಾಠ ನಿಮಗೆ ವಿವರಣೆ ಬೇಕಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.